ಯಸನು ಮುಂದಿನ ಜಿಲ್ಲೆ ಹಾಸನ ವಿಧಾನಸಭಾ ಕ್ಷೇತ್ರ ಅಲ್ಲ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರ ಅರ್ಕಲ್ಗೂಡು ಇದೆ ಅರಸಿಕೆರೆ ಕೂಡ ಇದೆ ವೋಲ್ಟೇಜ್ ಜಿಲ್ಲೆ ಹಾಸನ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದ್ ರೀತಿಯ ಫೈಟ್ ಇದೆ ಚುನಾವಣಾ ಕಾವಿದೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮೂರು ಪಕ್ಷಗಳು ಪ್ರಾಬಲ್ಯವನ್ನ ಮೆರೆಯಕ್ಕೆ ರೆಡಿಯಾಗಿವೆ ಹೌದು ಮೊದಲ ಕ್ಷೇತ್ರ ಶ್ರವಣಬೆಳಗೊಳ ಶ್ರವಣಬೆಳಗೊಳದ ಹಾಲಿ ಶಾಸಕರು ಬಾಲಕೃಷ್ಣ ಸಿ ಎನ್ ಬಾಲಕೃಷ್ಣ ಜಯದೇವ ಸಿ ಎನ್ ಮಂಜುನಾಥ್ ಅವರ ಸಹೋದರ ಹೌದು ದೇವೇಗೌಡರು ನೆಂಟರು ಇವರು ಕೂಡ ಬಾಲಕೃಷ್ಣ ಅವ್ರಿಗೆ ಜೆಡಿಎಸ್ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಆಗುತ್ತೆ ಆಗುತ್ತೆ ಕಾಂಗ್ರೆಸ್ ಇಂದ ಎಕ್ಸ್ ಎಂ ಎಲ್ ಸಿ ಗೋಪಾಲ ಸ್ವಾಮಿ ಜತೆನಹಳ್ಳಿ ರಾಮಚಂದ್ರ ದೀಪು ಬಟ್ ದೀಪು ವರ್ಸಸ್ ಗೋಪಾಲ ಸ್ವಾಮಿ ಅಂದ್ರೆ ಹೌದು ಗೋಪಾಲ್ ಸ್ವಾಮಿ ಇಬ್ಬಲ್ಲ ಯಾರಿಗೆ ಬೇಕಾದ್ರೆ ಟಿಕೆಟ್ ಆಗು ದೀಪು ಖರ್ಗೆ ಅವರ ಅತ್ಯಾಪ್ತ ಬಳಗದಲ್ಲಿ ನನಗೆ ಕೊಡ್ತಾರೆ ಅಂತ ಅವರು ಗೋಪಾಲ್ ಸ್ವಾಮಿ ನಾನು ಸಂಘಟನೆ ಅಂಡ್ ಬಿಜೆಪಿಯಿಂದ ಅಣತಿ ಆನಂದ್ ಮತ್ತೆ ಟ್ರೈ ನೋಡ್ಬೇಕು ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಹಣ ಅಣಿ ಒಂದು ಕ್ಷೇತ್ರ ಒಂದು ಮಾತಿದೆ ನಾನು ಕಳೆದ ಅಲ್ಲ ಅದ್ರಿಂದ ಅನ್ಕೋತೀನಿ ಭವಾನಿ ರೇವಣ್ಣ ಅವರ ಸ್ಪರ್ಧೆಗೆ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ಒಂದಷ್ಟು ಆಗ್ತಿರೋ ಕಾರಣ ಬಾಲಕೃಷ್ಣ ಅವ್ರನ್ನ ದೇವೇಗೌಡರ ಫ್ಯಾಮಿಲಿಯಲ್ಲಿ ಎಂ ಎಲ್ ಸೂರಜ್ ರೇವಣ್ಣ ಇಲ್ಲೇನೋ ಇವ್ರನ್ನ ಅವರು ನೆಕ್ಸ್ಟ್ ಮುಂದಕ್ಕೆ ನಿಲ್ಬೇಕಿಲ್ಲಿ ಅಂತ ಶ್ರವಣ ಬೆಳಗೊಳದಲ್ಲಿ ಮುಂದೆ ಇದನ್ನ ಭೂಮಿಕೆ ವೇದಿಕೆ ಮಾಡ್ಕೊಳಕ್ ಓಡಾಡ್ತಾವ್ರೆ ಬಾಲಕೃಷ್ಣ ಅವ್ರ ವಿರುದ್ಧವಾಗಿ ಏನೋ ಕೆಲಸ ಮಾಡ್ತಾವ್ರೆ ಅಂತ ಒಂದಷ್ಟು ಜನ ಮಾತನಾಡ್ತಾವ್ರೆ ಇವತ್ತೇ ಸ್ಪಷ್ಟನೆ ಇಲ್ಲ ಶ್ರವಣ ಬೆಳಗೊಳಕ್ಕೆ ಬಾಲಣ್ಣ ಅವರೇ ನಮ್ದೇನೋ ಇಲ್ಲ ಅಂತರದ್ದು ಒಂದು ಚರ್ಚೆ ಇದೆ ಇತ್ತು ಅಲ್ಲ ಇದೆ ಇದೆ ಅದೇನು ಇಲ್ಲಿ ಕೆಲಸ ಮಾಡಲ್ಲ ಬಟ್ ಕಾಂಗ್ರೆಸ್ ಒಟ್ಟಾಗಿ ಹೋದರೆ ಫೈಟ್ ಕೊಡಬಹುದು ಇಲ್ಲ ಅಂದ್ರೆ ಬಾಲಕೃಷ್ಣ ಗೆಲುವಿನ ಅಂತರವನ್ನ ಹೆಚ್ಚಳ ಮಾಡಿಕೊಂಡು ಅಷ್ಟೇ ಚುನಾವಣೆ ಗೆಲ್ಲಬಹುದು ಆದ್ರೆ ನಾನು ಈಗ ಒಂದು ಹೇಳಿದ್ನಲ್ಲ ಸೂರಜ್ ರೇವಣ್ಣ ಅವರೇ ಬಾಲಕೃಷ್ಣ ವಿರುದ್ಧ ಒಂದಷ್ಟು ಮಸಲತ್ ಮಾಡ್ತಾವ್ರೆ ಅನ್ನೋ ಒಂದು ಆರೋಪ ಇದೆ ಮಾತಿದೆ ಅದು ಸತ್ಯವಾದರೆ ಸಮಸ್ಯೆ ಇದೆ ಸತ್ಯವಲ್ಲದಿದ್ದರೆ ಬಾಲಕೃಷ್ಣ ಅವರಿಗೆ ಬಲವಿದೆ ಹೌದು ಅನ್ಕೊಂಡು ಹೋಗ್ಬಹುದು ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಜೆ ಡಿ ಎಸ್ ನ ಬಾಲಕೃಷ್ಣ ನಿರಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಬೆವರಸ್ತೆ ಮಾಡಬಹುದು ಹೌದು ಲೆಕ್ಕ ಹಾಕೊಂಡು ಚುನಾವಣೆ ಮಾಡಬಹುದು ಕಾಂಗ್ರೆಸ್ ಟಿಕೆಟ್ ಈಗ ಆಗ ಆಗ ಈಗ ತೋಳು ತೋಳ ನಡೀತಾ ಇದೆ ನೋಡ್ಬೇಕು ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಅರಸಿಕೆರೆ ಶಿವಲಿಂಗೇಗೌಡರಿಂದ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವ ಕ್ಷೇತ್ರ ಹ್ಮ್ ಅವ್ರೇನೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಇಂದ ಎಂಎಲ್ ಎಲ್ ಎ ಆಗ್ತಾರೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರೆ ಬಿಜೆಪಿಯಿಂದ ಎನ್ ಆರ್ ಸಂತೋಷ್ ಜೆಡಿಎಸ್ ಇಂದ ಅಶೋಕ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಹೌದು ಒಂದ್ ಇಪ್ಪತ್ತೈದು ಸಾವಿರ ಕುರುಬ ಓಟ್ ಸಮಸ್ಯೆ ಇಲ್ಲ ಅಂತ ಅವ್ರ ಅಂತ ಅವ್ರೆ ಒಟ್ಟಿನಲ್ಲಿ ಅದು ಕುರುಬ ಸಮುದಾಯದ ಓಟ್ ಅಷ್ಟಿದೆ ಅಂತ ಜೆಡಿಎಸ್ ಸಂತೋಷ್ ಲಿಂಗಾಯತ ಸಮುದಾಯ ಶಿವಲಿಂಗೇಗೌಡ ಒಕ್ಲಿಗ ಸಮುದಾಯ ಅಶೋಕ್ ಕುರುಬ ಸಮುದಾಯ ಇಲ್ಲಿ ಜೆಡಿಎಸ್ ನ ಹಾಲಿ ಶಾಸಕರು ಶಿವಲಿಂಗೇಗೌಡರು ದಳಕ್ಕೆ ಕೈ ಕೊಟ್ಟು ಕಾಂಗ್ರೆಸ್ ಗೊತ್ತು ಹೌದು ಇವ್ರು ಯಾವಾಗಿನ್ ಡ್ರಾಮಾ ಮಾಡ್ತವ್ರ ರೇವಣ್ಣ ಅವರು ಚಳ್ಳ ಚೆಂದ ಶಿವಲಿಂಗೇಗೌಡರು ಅಂತ ಖುಬ ಹೇಳ ನನ್ನನ್ನು ಯಮರ್ಸಕ್ಕಾಗಲ್ಲ ನಮ್ ರೇವಣ್ಣನ ಅಷ್ಟೇ ಇವರು ನನ್ ಗೊತ್ತು ಈ ಗಿರಾಕಿ ಇರಲ್ಲ ನಮ್ಮ ಹತ್ರ ಅಂತ ಶಿವಲಿಂಗೇಗೌಡ ಅದ್ಭುತ ಭಾಷಣಕಾರ ಅದ್ಭುತ ನಾಟಕಕಾರ ಎಲ್ಲವೂ ಹೌದು ಇಲ್ಲಿ ಇಂದ ಎನ್ ಆರ್ ಸಂತೋಷ್ ಅಂತಿದೆಯಲ್ಲ ಇನ್ನೂ ನಾಲ್ಕೈದು ಜನ ಆಕಾಂಕ್ಷಿಗಳವರೇ ಯಾವುದೇ ಕಾರಣಕ್ಕೂ ಎನ್ ಆರ್ ಸಂತೋಷ್ ಟಿಕೆಟ್ ಕೊಡ್ಲೇಬೇಡಿ ಅಂತ ನಾನು ಮೊನ್ನೆ ಸರ್ವೆ ಎಲ್ಲ ಬಂದು ಮುತ್ಕೊಂಡರು ಅರ್ಸಿಕರ್ ಅವರು ಸಾರ್ ಎನ್ ಆರ್ ಸಂತೋಷ್ ಅಂತ ಅವ್ನಿಗೆ ಟಿಕೆಟ್ ಕೊಡ್ಬೇಕಾ ಬಿಜೆಪಿಗಂತ ದಡ್ದರಿದ್ರ ಸನ್ನಿವೇಶ ಬಂದಿದ್ಯಾ ಅಂತವ್ರೆಲ್ಲ ವಿಧಾನಸೌಧಕ್ಕೆ ಬರ್ಬೇಕಾ ಅಂತ ಒಂದು ಬಲವಾದ ವರ್ಗ ಅವರ ವಿರುದ್ಧ ನಿಂತಿದೆ ನಮ್ಮಲ್ಲಿ ಯಾರಿಗಾರ ಟಿಕೆಟ್ ಕೊಡಿ ಇನ್ನಾರು ಸಂತೋಷ ಕೊಡಬೇಡಿ ಇನ್ನೂ ಸಂತೋಷ ಕೊಟ್ರೆ ನಾವು ಸೋಲಿಸ್ತೀವಿ ಅಂತ ಅಂತ ಇದೆ ಬಿಜೆಪಿ ಈಗ ಸ್ಫೋಟ ಆಗ್ತಾ ಇದೆ ಶಿವಲಿಂಗ್ರೆ ಕಾಂಗ್ರೆಸ್ ಹೋಗ್ತಿರೋದ್ರಿಂದ ಕಾಂಗ್ರೆಸ್ ಜೆಡಿಎಸ್ ಕಡೆಗೋ ಬಿಜೆಪಿ ಕಡೆಗತಾರೆ ಅಶೋಕ್ ಸಪೋ ಬೆಳೆ ಗೆಳೆ ಇವ್ರನ್ನು ಕೂಡ ಇದ್ ಮಾಡಿ ಅಂತ ಕುಮಾರಸ್ವಾಮಿ ಎಲ್ಲ ಹೇಳೋರು ಈಗ ಅವರೇ ಜೆಡಿಎಸ್ ಇಂದ ಇಂದ ಇನ್ನೂ ಕ್ಯಾಂಡಿಡೇಟ್ ಫೈನಲ್ ಇಲ್ಲ ಇಲ್ಲ ಯಾವ ಮಟ್ಟಿಗೆ ಅಂದ್ರೆ ಬಿಜೆಪಿಯ ಪ್ರಬಲ ನಾಯಕ ಈತನಿಗೆ ವಿರುದ್ಧ ಶಿವಲಿಂಗೇಗೌಡರು ಅದಕ್ಕೆ ಯಾವಾಗಲೂ ಯಡಿಯೂರಪ್ಪನವರೇ ನೀವು ಮತ್ತೆ ವಿಧಾನಸೌಧಕ್ಕೆ ಬರಬೇಕು ಯಡಿಯೂರಪ್ಪನವ್ರ ಮೇಲೆ ಪ್ರೀತಿಯನ್ನ ಮಮಕಾರವನ್ನ ಓಕೆ 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 ಅರಸ್ತಾವ್ರೆ ಶಿವಲಿಂಗೇಗೌಡರು ಗೊತ್ತು ಇಲ್ಲಿ ವಿಷಯ ಇಷ್ಟೇ ಎನ್ ಆರ್ ಸಂತೋಷ್ ಎಗೇನೆಸ್ಟ್ ಯಡಿಯೂರಪ್ಪ ಬಣ ಹೌದು ಇಲ್ಲಿ ಸಂತೋಷ್ಗೆ ಯಡಿಯೂರಪ್ಪ ವಿಜೇಂದ್ರ ಅವರ ಕೃಪಾ ಕಟ್ಟಾಕ್ಷ ಇಲ್ಲ ಇಲ್ಲ ನಾಲ್ಕಾಣಿ ಸಪೋರ್ಟ್ ಮಾಡೋದಿಲ್ಲ ಸಂತೋಷ್ಗೆ ಓಕೆ ನಾಲ್ಕಾಣಿ ಸಪೋರ್ಟ್ ಮಾಡಲ್ಲ ಸಂತೋಷ್ಗೆ ಸಂತೋಷ್ ಗೆಲ್ಲೋದು ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸಂತೋಷ್ ಅಂತವ್ರು ವಿಧಾನಸೌಧಕ್ ಬರ್ಬೇಕ ಅನ್ನೋ ಪ್ರಶ್ನೆ ಅರ್ಸಿ ಕೇರಳ ಒಂದಷ್ಟು ಓಡಾಡ್ತಿದೆ ಚಾಲ್ತಿಲ್ಲಿದೆ ಸೊ ಅದು ಶಿವಲಿಂಗೇಗೌಡ್ರಿಗೆ ಗೊತ್ತು ಈ ಜೆಡಿಎಸ್ ನೋರ್ ಏನೋ ಶಿವಲಿಂಗೇಗೌಡರು ಸೋಲ್ಸ್ಬೇಕು ಅಂತ ಬಿಜೆಪಿ ಸಪೋರ್ಟ್ ಮಾಡಕ್ ಹೋಗ್ ಅಂದ್ರೆ ಬಿಜೆಪಿ ಮನೆ ಒಂದು ಮೂರ್ನಾಕ್ ಬಾಗ್ಲೂ ಹೌದು ಗೊಂದಲ ಶಿವಲಿಂಗ ಶಿವಲಿಂಗೇಗೌಡರು ಖುಷಿ ಆಗಪ್ಪ ಬಿಜೆಪಿ ಗೊಂದಲ ಜೆಡಿಎಸ್ ಕೈಲಿಲ್ಲ ನಾನ್ ಮತ್ತೆ ಗೆಲ್ತೀನಿ ಸರ್ಕಾರ ಗೊತ್ತದೆ ಆಯ್ತೀನಿ ಅಂತ ಬಿಜೆಪಿಗೆ ಸಮಸ್ಯೆ ಮತ್ತೆ ವಿರೋಧಿ ಬಣ ಇರುವ ಹಿನ್ನೆಲೆ ಬಿಜೆಪಿ ಸ್ಪ್ಲಿಟ್ ಕಾಂಗ್ರೆಸ್ಗೆ ಶಿವಲಿಂಗೇಗೌಡ ಬಲ ಜೆಡಿಎಸ್ ಅಶೋಕ್ ಹಾಗೆ ನೋಡಿದ್ರೆ ಬಿಜೆಪಿ ಮೂರನೇ ಪ್ಲೇಸ್ ಹೋಗಿ ಸೆಕೆಂಡ್ ಗೆ ಜೆಡಿಎಸ್ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಮಹತ್ವದ ಬದಲಾವಣೆ ರೀತಿಗಳು ಫೆಬ್ರವರಿಯಲ್ಲಿ ಶಿವಲಿಂಗೇಗೌಡ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಕೆರೆ ಕ್ಷೇತ್ರ ಬಿಜೆಪಿಯಲ್ಲೇ ಒಂದು ದೊಡ್ಡ ಬದಲಾವಣೆಗಳ ಲೆಕ್ಕಾಚಾರ ಹಿನ್ನೆಲೆ ಸೊ ಕಾಂಗ್ರೆಸ್ ಶಿವಲಿಂಗೇಗೌಡ ಮುಂಡೈನ ಕಾಯ್ದುಕೊಂಡಿದ್ದಾರೆ ಕೆರೆ ಕ್ಷೇತ್ರ ಕಾಂಗ್ರೆಸ್ ಅದು ಶಿವಲಿಂಗೇಗೌಡನ ಕಾರಣಕ್ಕೆ ಮುಂಡೈನ ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಫೆಬ್ರವರಿ ತಿಂಗಳ ಕರ್ನಾಟಕ ಟಿವಿ ಸರ್ವೇ ಅಲ್ಲಿ ಹೌದು ಅಲ್ಲೇ ಯಾಕೆಂದ್ರೆ ಇದು ಹೇಳಿದಲ್ಲ ಸಂತೋಷ್ ಗೆಲುವಿಗೆ ಯಾವುದೇ ಕಾರಣಕ್ಕೂ ಪ್ರಬಲ ವ್ಯಕ್ತಿಗಳು ಸಪೋರ್ಟ್ ಮಾಡಲ್ಲ ಹೌದು ಚಾನ್ಸೇ ಇಲ್ಲ ಇಲ್ಲಿ ಮಿರೇಕಲ್ ಆಗ್ಬೇಕೀಗ ಪ್ಲಸ್ ಅದು ಬೇಲೂರು ವಿಧಾನಸಭಾ ಕ್ಷೇತ್ರ ಬೇಲೂರಲ್ಲಿ ಬಿಜೆಪಿಯಿಂದ ಉಲ್ಲಳಿ ಸುರೇಶ್ ಸಿದ್ದೇಶ್ ನಾಗೇಂದ್ರ ಹೆಸರಿದೆ ಕಾಂಗ್ರೆಸ್ ಇಂದ ಗಂಡಸೇಶ್ವರಾಮ್ ಗ್ರನೇಟ್ ರಾಜಶೇಖರ್ ಕೃಷ್ಣೇಗೌಡ ಈಗಿದೆ ಜೆಡಿಎಸ್ ಇಂದ ಏಕೈಕಾಲಿ ಶಾಸಕ ಲಿಂಗೇಶ್ ಅವ್ರದೇ ಉಲ್ಲಳ್ಳಿ ಸುರೇಶ್ ಬೆಖಾದಂಗ್ ಹೌದು ಶ್ರೀಮಂತ ಅಭ್ಯರ್ಥಿ ಇವರೇ ಇಲ್ಲಿ ಬೇಲೂರಲ್ಲಿ ಸಾಲ ಸೋಲ ಮಾಡಿ ಆ ಕ್ವಾಲಿಟಿ ಬಾಲ್ ಶರತ್ತು ಎಲ್ರತ್ರ ಬಾಗೂರು ಮಂಜೇಗೌಡ್ರ ಹತ್ರ ಅಂಗೋ ಹಿಂಗೋ ಕೆತ್ತಿ ಪ್ರೀತಮ್ ಗೌಡ್ರ ಎಮ್ ಎಲ್ ಎ ಆದ್ರಪ್ಪ ಸಹಾಯ ತಕೊಂಡು ಇದ್ ಮಾಡ್ಕೊಂಡು ಈ ದುಡ್ಡಿದ್ರು ಮನೆಲ್ ಮಡಿಕಂಡ್ ಕುತವ್ರಪ್ಪ ಈ ಹುಳ್ಳಳ್ಳಿ ಸುರೇಶ್ ಸಿದ್ದೇಶ್ ನಾಗೇಂದ್ರ ಬೇಲೂರು ಉತ್ಸವ ಮಾಡೋರು ಇತ್ತೀಚೆಗೆ ಸಿದ್ದೇಶ್ ನಾಗೇಂದ್ರ ಬ್ಯಾಚುಲರ್ ಇನ್ನು ಅಂತೀನಿ ಓಡಾಡ್ತಿದ್ರ ಮನುಷ್ಯ ಬಟ್ ಲೇಟ್ ಆಯ್ತು ಬೇಗ ಬರಬೇಕಾಯ್ತು ಬಂದಿದ್ರೆ ಟಫ್ ಕಾಂಪಿಟೇಟರ್ ಟಿಕೆಟ್ ವಿಚಾರ ಇಬ್ರಸ್ರು ಒಳ್ಳೆ ಅಭಿಪ್ರಾಯ ಇದೆ ಸಿದ್ದೇಶ್ ನಾಗೇಂದ್ರ ಬಗ್ಗೆ ಉಳ್ಳಳ್ಳಿ ಸುರೇಶ್ ಅದ್ಭುತ ಕಾರ್ಯಕರ್ತ ಲೀಡರು ಈಗ ನಿಂತವಿಲ್ಲ ಅಂದ್ರೆ ಖಾಲಿ ಜೋಬು ಅನ್ಬೇಕು ತುಂಬಾ ಐತೆ ಎತ್ತು ಹಿಂಗ್ ಹಾಗಲ್ಲ ಅಂದ್ರೆ ಸಾಲ ಮಾಡ್ತಾರದಾದ್ರೆ ಬಡ ಹಣ ಏತಲ್ಲ ಖರ್ಚ ಹಣ ಬೇಕಾನೆ ಚುನಾವಣೆಗೆ ಖರ್ಚು ಮಾಡಬೇಕು ಅದ್ರಲ್ಲಿ ಒದ್ದಾಟ ಬಹಳ ಅದ್ಭುತವಾದ ವ್ಯಕ್ತಿ ಸೀನಿಯರ್ ಬಟ್ ಪಾರ್ಟಿಲ್ ಬಾರಿ ವಿರೋಧವನ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರು ನೊಂದವರೇ ಬೆಂದವರೇ ಏನ್ ಗುರು ನಮ್ಗೂ ಈ ತರ ಹಾವಳಿ ಇರ್ತಾರಲ್ಲ ಇವರು ಅಂತ ಮೇಲ್ಗಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕರೆದು ಉಳಿದೋರ್ಗೆ ಹೇಳಿ ಏನೋ ಮಾಡ್ಬೇಕಾಗಿತ್ತು ಅದನ್ನ ಕಾಂಗ್ರೆಸ್ ನಾಯಕಕ್ಕೀಗ ಕೆಲವು ಕಡೆ ಒಂದ್ ಸಮಸ್ಯೆ ಇದೆ ಗೊತ್ತಿರಲಿ ಈ ಪಂಚಾಯತಿ ಊರಲ್ಲಿ ಪಂಚಾಯತಿ ಮಾಡ್ತಾರ ಪಟೆಲ್ಲ ಅವ್ರಿಗೆ ಯಾವ್ದೋ ಒಂದು ಗಲಾಟೆ ಆಯ್ತಿರ್ಬೇಕು ಅಲ್ಲಿ ಕಟ್ಟೆ ಮೇಲೆ ಪಂಚಾಯತಿ ಪಂಚಾಯತಿ ಮಾಡಕ್ ನಿಂತ್ಬಿಟ್ಟವ್ರೆ ಪಾಪ ಗಣಸಿ ಶಿವರಾಮ ಅಂತವ್ರಿಗ ಒಂದಷ್ಟು ವಿರೋಧ ಅವಾಯ್ಡ್ ಮಾಡ್ಬೇಕಾಯ್ತು ಲಿಂಗೇಶ್ ಫಿಕ್ಸ್ ಅವರು ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಕ್ಷೇತ್ರ ಇದು ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ೂರಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಹೇಳ್ತಾ ಹೋಗಿದ್ದೆ ಲಿಂಗೇಶ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಸ್ವಲ್ಪ ಜನ ಹೇಳಿದ್ರೆ ಅಲ್ಲಿ ತುಂಬಾ ಇದೆ ಬಿಜೆಪಿಯಲ್ಲಿ ಎರಡೂ ಕಡೆ ಜನ ಮಾತಾಡ್ತಾರೆ ಚೆನ್ನಕೇಶ್ವರ ಟೆಂಪಲ್ ಇಂದ ಒಂದಷ್ಟು ಹಳ್ಳಿಗಳ ಹತ್ರ ಎಲ್ಲ ಒಂದಷ್ಟು ಜನ ನಿಂತ್ಕೊಂಡವರು ಆಟೋ ಡ್ರೈವರ್ಗಳು ಹಣ್ಣಿನ ವ್ಯಾಪಾರಿಗಳು ಹೂ ವ್ಯಾಪಾರ ಮಾಡೋರು ದೇವಸ್ಥಾನ ಸಿದ್ದೇಶ್ ನಾಗೇಂದ್ರ ಅಂತಾರೆ ಒಂದ್ ಸ್ವಲ್ಪ ಸಿಟಿಯಿಂದ ಆ ಕಡೆ ಹೋದ್ರೆ ಹುಲ್ಲಳ್ಳಿ ಸುರೇಶ್ ಅಂತಾರೆ ಎರಡೂ ಇದೆ ಬಿಜೆಪಿ ಪ್ರಬಲವಾಗಿದೆ ಪಾರ್ಟಿ ಪಾರ್ಟಿ ಟಿಕೆಟ್ ಘೋಷಣೆ ಆದ್ಮೇಲೆ ಕಿತ್ತಾಡ್ಕೊಂಡ್ರೆ ಅಷ್ಟೇ ಈ ಹುಲ್ಲಳ್ಳಿ ಸುರೇಶ್ ಒಕ್ಲಿಗ ಸಿದ್ದೇಶ್ ಯಾದವ್ ಲಿಂಗಾಯ್ತ ಘನ್ಸೀಶ್ವರಂಕ್ಲಿಗರು ಲಿಂಗೇಶ್ ಲಿಂಗಾಯ್ತರು ನಮ್ ನೆಂಟರು ಅಲ್ಲ ಸಂಬಂಧಿಕರು ಅಲ್ಲ ಅಷ್ಟೇ ಆದ್ರೆ ವಾಸ್ತವ್ಗಳನ್ನ ನಿಮ್ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೆ ಎಲ್ಲಾ ಆಂಗಲ್ ಮಾತಾಡ್ತೀವಿ ನಮ್ಮ ಮಾತುಗಳು ನಿಮ್ಗೆ ಯಾರು ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ ಹರ್ಟ್ ಆಗ್ಬೇಕು ಅಂತಲ್ಲ ಹಾಡು ಭಾಷೆಯಲ್ಲಿ ಮಾತಾ ಮಾತಾಡ್ಕೊಂಡು ನಿಮ್ಗೆ ಹೇಳಬೇಕು ಇದಷ್ಟೇ ಬೇಲೂರಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸಾವಿರ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಹಾಸನ ಬಹಳ ಕುತೂಹಲಕಾರಿಯಾದಂತಹ ಕ್ಷೇತ್ರ ಹೌದು ಇಡೀ ರಾಜ್ಯ ರಾಜಕೀಯದಲ್ಲಿ ಈ ಚರ್ಚೆ ಆಗ್ತಿರೋದು ಜೆಡಿಎಸ್ ಜೆಡಿಎಸ್ ಅವರ ನಿದ್ರೆಗೆಡಿಸಿರುವ ಕ್ಷೇತ್ರ ಜೆಡಿಎಸ್ ಅವರು ನಿದ್ರೆ ಗಿಡಿಸಿಲ್ಲ ಟಿಕೆಟ್ ಯಾಕೆ ಎಷ್ಟು ಐಟಮ್ ಮತ್ತೆ ಮಾಡ್ಬಿಡಬೇಕಿತ್ತು ಕುಮಾರಸ್ವಾಮಿ ಇದ್ರಾಗೆಡ್ಸವ್ರಷ್ಟ ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್ ಹಾಂಗಾಗಿ ಪ್ರೀತಂ ಗೌಡ್ರು ಹೇಳೋದೇನೆ ನನ್ನಂತ ಒಬ್ಬ ಬಿಜೆಪಿಯ ಸಾಮಾನ್ಯ ಶಾಸಕನ ವಿರುದ್ಧ ಏಕೈಕ ಬಾರಿ ಗೆದ್ದಿರುವ ಒಂದೇ ನಿಮಿಷ ಏನನ್ರಿ ನನ್ನಂತ ಬಿಜೆಪಿಯ ಏಕೈಕ ಸಾಮಾನ್ಯ ಶಾಸಕನ ವಿರುದ್ಧ ಗೆಲ್ಲುವಾಗ ಸಾಮಾನ್ಯ ಕಾರ್ಯಕರ್ತ ಗೆದ್ದಾಗ ಸಾಮಾನ್ಯ ಸಾಮಾನ್ಯ ಶಾಸಕ ಹಾ ಪ್ರೀತಂ ಈಗ ಸಾಮಾನ್ಯ ಶಾಸಕನಾಗ್ ಉಳ್ಕೊಂಡಿಲ್ಲ ಹಾಸನ ಮತ್ತೆ ಮತ್ತ ನಾನಸಿ ಇಡೀ ಹಾಸನಕ್ಕೆ ಹಾ ಹಾಸನ ಕ್ಷೇತ್ರಕ್ಕೆ ಅವರೇ ತಾನೇ ಸಿಎಂ ಹೌದು ಇಡೀ ಆಸನಕ್ಕೆ ಚುನಾವಣೆ ಮಾಡೋ ಕೆಪಾಸಿಟಿ ಪ್ರೀತಮ್ ಚುನಾವಣೆ ಮಾಡುವಾಗ ಹೇಗಿದ್ರು ಈಗ ಹೆಂಗ್ರೆ ಕೇಳಿ ಜನ ಹೇಳ್ತಾರೆ ಏನಂತ ಜನ ಹೇಳ್ತಾರೆ ತುಂಬಾ ಅಂತ ತುಂಬಾ ಬೆಳೆದವ್ರಲ್ಲ ಮುಂದ್ ಕಾನ್ಫಿಡೆನ್ಸ್ ಇದೆ ಓಕೆ ಇಲ್ಲಿ ಪ್ರೀತಮ್ ಗೌಡ್ರು ಗೊತ್ತಿಲ್ಲ ಬಿಜೆಪಿ ಅಭ್ಯರ್ಥಿ ಅವರೇ ಗೊತ್ತಿಲ್ಲ ಯಾಕಂದ್ರೆ ಅವರೇ ಹೇಳೋರೆ ಪಕ್ಷ ಹೇಳದ್ಮೇಲೆ ಹೇಳ್ತೀನಿ ಅಂತ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಬಾಗೋರ್ ಮಂಜೇಗೌಡರು ಬನವಾಸೆ ರಂಗಸ್ವಾಮಿ ಜೆಡಿಎಸ್ ರೇವಣ್ಣ ಅವರ ಭವನಿ ರೇವಣ್ಣ ಅವರ ಸ್ವರೂಪ್ ಅವರ ಇನ್ನೂ ಅದೊಂದೇ ಒಂದು ಕ್ಷೇತ್ರ ಟಿಕೆಟ್ಗಾಗಿ ಎರಡನೇ ಲಿಸ್ಟ್ ಬರ್ತಾ ಇಲ್ಲ ಮತ್ತೊಂದು ಕಡೆ ಅಖಿಲ ಯೋಗೇಶ್ ಅವರು ಎ ಎ ಪಿ ಇಂದ ಎ ಪಿ ವರ್ಕ್ ಮಾಡ್ತಾವ್ರೆ ಒಳಗಡೆ ಹೀಗಾಗಿ ಒಂದು ಸಾಕಷ್ಟು ಕುತೂಹಲ ಏನೋ ಫೈಟ್ ಬಿಟ್ವೀನ್ ಬಿ ಜೆ ಪಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಆಪ್ ಬಿ ಜೆ ಪಿ ಜೆಡಿಎಸ್ ಆಪ್ ಕಾಂಗ್ರೆಸ್ ಅಲ್ಲಿ ಹೌದಾ ಕಾಂಗ್ರೆಸ್ ಸೌಂಡ್ ಇಲ್ಲ ಇಲ್ಲ ಎಸ್ ಪ್ರೀತಮ್ ಗೌಡ ಹ್ಮ್ ಐವತ್ತು ಸಾವಿರ ಲೀಡರ್ ಗೆಲ್ತೀನಿ ಅಂತ ಹೇಳ್ತಾವ್ರೆ

ಮತ್ತೆ ನಾನ್ ನೀವು ಮಾತಾಡಸಲ್ಲ ಅದ್ನ ಹೇಳಲ್ಲ ಏ ಅವ್ರ ಕಾನ್ಫಿಡೆನ್ಸ್ ಆಗಿದೆ ಐವತ್ತು ಸಾವಿರಕ್ಕೆ ಒಂದು ಮತ ಕಡಿಮೆ ಆದ್ರೂ ರಾಜೀನಾಮೆ ಬಿಸಾಕ ಚುನಾವಣೆಗೆ ಹೋಗ್ತೀನಿ ಹೌದು ರಿಯಲ್ಕ್ಷನ್ ಹೋಗ್ ಅಂದ್ರೆ ಜೆಡಿಎಸ್ ತು ಅಯ್ಯೋ ಅರವತ್ ಬಡ ಐವತ್ತೇಟ್ ಕಳಿ ಸ್ವಾಮಿ ಆಯ್ತು ಒಂದು ಲಕ್ಷ ಮತ ಬರ್ಬೇಕು ಪ್ರೀತಮ್ ಗೌಡ್ರಿಗೆ ಪ್ರೀತಮ್ ಗೌಡ್ರು ಯಾರು ಬ್ರೇಕಿಂಗ್ ಹಾಕಂಗಿಲ್ಲ ಟಿವಿ ಅವ್ರೂ ಹೆಚ್ಚು ಇದಲ್ಲ ಅವ್ರಿಗೆ ಇಪ್ಪ ಪ್ರೀತಮ್ ಗೆಲುವು ಪ್ರೀತಮ್ ವಿಜಯ ದಿಗ್ವಿಜಯ ಹೌದು ಪ್ರೀತಮ್ ದು ವಿಜಯವೋ ದಿಗ್ವಿಜಯವೋ ಅಪಜಯವು ಅನ್ನೋದ್ನ ಆಸಂದೋ ತೀರ್ಮಾನ ಮಾಡ್ತಾರೆ ಪ್ರೀತಮ್ಗೆ ಬಹಳ ಕಾನ್ಫಿಡೆನ್ಸ್ ಜಯ ಆದ್ರೆ ಯಾಕಣ್ಣ ದಿಗ್ವಿಜಯ ಮಾಡ್ತೀನಿ ನಾನು ಅಂತ ದಿಗ್ವಿಜಯ ಸಾಧಿಸಲು ನಿಂತಿರ್ತಕ್ಕಂಥ ಪ್ರೀತಮ್ ಗೌಡ್ರಿಗೆ ಸವಾಲಾಗಿ ಜೆಡಿಎಸ್ ಇಂದ ಭವಾನಿ ಬರ್ತಾರ ಇಲ್ಲಿ ಕಮಾನ್ ಕಮಾನ್ ರೇವಣ್ಣ ಕಮಾನ್ ಕಮಾನ್ ಅಕ್ಕ ನೀನೇ ಬಾ ಅಕ್ಕ ಬತ್ತಾರೋ ಅಣ್ಣ ಬತ್ತಾರೋ ಸ್ವರೂಪ್ ಬತ್ತಾರೋ ಅಂತಿದ್ಯಲ್ಲ ಅಕ್ಕನೋ ಅಣ್ಣನೋ ಬಂದ್ರೆ ನಮ್ಗೆ ಓಟು ದಾಸ್ ಎಲ್ಲ ನಮ್ಗಾಗ್ತಾರೆ ಮುಳ್ಳ ದಾಸ್ ಹೊಕ್ಲಿಗ ಅಂತ ಅಲ್ಲಿ ಹೌದು ಹೌದು ದಾಸ್ ಒಕ್ಲಿಗ್ ರೋಟು ನಮ್ ಬೀಳ್ತವೆ ಜಾಸ್ತಿ ನಮ್ದು ಮುಳ್ಳ ಹೊಕ್ಲಿಗ್ರೆಲ್ಲ ಅವ್ರಿಗೆ ಹಾಕ್ತಾರೆ ಕಡಿಮೆ ಆಯ್ತದೆ ಅಂತ ಗೊತ್ತಿಲ್ಲ ಇನ್ನು ಅಣ್ಣಂಗೆ ಅಲ್ಪಸಂಖ್ಯಾತರು ನೀವು ಚಿನ್ನದ ರೋಡೇ ಮಾಡಿಸ್ಕೊಡಿ ಬಿಜೆಪಿ ಓಟ್ ಹಾಕೋದಿಲ್ಲ ಪ್ರೀತಮ್ಗೆ ಅಲ್ವಾ ಕಾಂಗ್ರೆಸ್ ಅಂತ ಒಂದ್ ಮೂವತ್ ಸಾವಿರ ಓಟ್ ಆಯ್ತಾ ಒಂದ್ ಐವತ್ ಸಾವಿರ ಓಟ್ ಆಯ್ತಾ ಐವತ್ತರವತ್ತು ಸಾವಿರ ಐವತ್ತು ಮೂವತ್ತೆಷ್ಟು ಎಂಬತ್ತಿಂದ ತೊಂಬತ್ ಸಾವಿರ ರೇವಣ್ಣಗೆ ಒಣ್ಣ ಆಗಲ್ವಾ ವರ್ಸ ಸ್ಪೈಟ್ ಆಗ್ಬಿಟ್ರೆ ಹೌದು ಆಗಲ್ವಾ ಈಸಿ ಅಲ್ಲ ಗೆಲ್ತೀನಿ ಅಂತಂದ್ರೆ ಓಕೆ ಕಾನ್ಫಿಡೆನ್ಸ್ ಅನ್ಬೋದು ಐವತ್ತು ಸಾವಿರ ಲೀಡಲ್ ಗೆಲ್ತೀನಿ ಅನ್ನೋದಿದೆಯಲ್ಲ ವಾವ್ ಕುಮಾರಸ್ವಾಮಿ ಅವ್ರ ಕೇಳಿ ಸಾಧ್ಯ ರೇವಣ್ಣನೆ ಗೆದ್ದಿಲ್ಲ ಐವತ್ತು ಸಾವಿರ ಲೀಡಲ್ಲಿ ನಲ್ವತ್ ಸಾವಿರ ಲಾಸ್ಟ್ ಟೈಮ್ ಗೆದ್ದಿದ್ದು ಬಾಗರ್ ಮಂಜೇಗೌಡ್ರ ಅಪೋಸಿಟ್ ಹೌದು ಸೊ ಹಾಗಾಗಿ ಅರೆ ಪ್ರೀತಮ್ಗೆ ಈ ಅಪರಿಮಿತವಾದಂತಹ ವಿಶ್ವಾಸ ಕಾನ್ಫಿಡೆನ್ಸ್ ಮೆಚ್ಚಲೇಬೇಕು ನಾನು ಫಲಿತಾಂಶದ ದಿನ ಯಾವ್ದು ನೋಡಲ್ಲ ಆಸನ ಲೆಕ್ಕ ಹಾಕ್ತಾ ಕೂತಿರ್ತೀನಿ ಖಂಡಿತ ಐವತ್ತು ಸಾವಿರ ಬಂತ ಐವತ್ತು ಸಾವಿರ ಬಂತ ಅಂತ ಬಟ್ ಈಗಲೂ ಕೂಡ ನೀವು ಸರ್ವೆ ಮಾಡಿ ಗ್ರೌಂಡ್ ಹೋಗಿದ್ರಿ ಕಾಂಗ್ರೆಸ್ ಬಾಗೂರು ಬಾಗುರು ಮಂಜೇಗೌಡ್ರಿಗೂ ಬನ್ವಾಸಂಗಸ್ವಾಮಿಗೂ ಕೊಡ್ತಾರೆ ಅಗಿಲೇ ಯೋಗೇಶ್ ಟಿಕೆಟ್ ಫಿಕ್ಸ್ ಎ ಪಿ ಭವಾನಿ ರೇವಣ್ಣ ಸ್ವರೂಪ್ ರೇವಣ್ಣ ಜೆಡಿಎಸ್ ಇಂದ ಪ್ರೀತಮ್ ಗೌಡ್ರು ಬಿಜೆಪಿಯಿಂದ ಘೋಷಣೆ ಆದ್ಮೇಲೆ ಇನ್ನು ಘೋಷಣೆ ಆಗಿಲ್ವಲ್ಲ ಬಟ್ ಸದ್ಯಕ್ಕೆ ಇವರೇ ಅಂತ ಅನ್ಕೊಂಡ್ರು ಕೂಡ ನಮ್ಮ ಟ್ರೆಂಡ್ ನ ಪ್ರಕಾರ ಹೇಳಿ ಏನು ಹೇಳ್ತಾ ಇದ್ರಿ ಬಿಜೆಪಿ ಮುನ್ನಡೆಯಲ್ಲಿದೆ ಬಿಜೆಪಿ ಮುನ್ನಡೆಯಲ್ಲಿದೆ ಭವಾನಿ ಬಂದ್ರೆ ರೇವಣ್ಣ ಬಂದ್ರೆ ಏನಾಗತ್ತಂತೆ ಭವಾನಿ ಮತ್ತು ರೇವಣ್ಣ ಬಂದ್ರೆ ಒಂದಷ್ಟು ನೆಗೆಟಿವ್ ಇದೆ ಹಾಸನ ಸಿಟಿಯಲ್ಲಿ ಸ್ವರೂಪರವಾದ ಅಲೆ ಇದೆ ಹೌದಾ ಸ್ವರೂಪರವಾದ ಅಲೆ ಇದೆ ಹಾಗನ್ಬಿಟ್ಟು ಸ್ವರೂಪ ನಿಂತ್ಬಿಟ್ರೆ ಟಫ್ ಫೈಟಾ ಫೈಟ್ ಅಷ್ಟೇ ಇಡೀ ಸಂಪೂರ್ಣ ಜೆ ಡಿ ಎಸ್ ಒಂದು ಕಡೆ ರೇವಣ್ಣ ಅವರು ಹೇಳ್ಬೇಕು ಸ್ವರೂಪ ನನ್ಗೊಂಥರ ಮಗ ಇದ್ದಂಗೆ ಭವಾನಿ ಅನ್ಬೇಕು ನನಗೊಂದು ತಮ್ಮ ಇದ್ದಂಗೆ ಎಲ್ಲ ಸೇರ್ಕೊಂಡು ಸ್ವರೂಪ ಸೂರಜ್ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಚುನಾವಣೆ ಆಗುತ್ತೆ ಸ್ವರೂಪಕ್ಕೆ ಟಿಕೆಟ್ ಕೊಟ್ಟು ರೇವಣ್ಣ ಅವ್ರು ನಿಂತ್ಕೊಂಡ್ರೆ ನನ್ನ ಸಾಮರ್ಥ್ಯನ ಪ್ರಶ್ನೆ ಮಾಡೋರೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿಸ್ತಾರೆ ಅಂತ ಮಾಷ್ಟ್ರಗಳು ಬರ್ತವೆ ಯಾಕೆ ನಾನು ಹೇಳಿದ ತಕ್ಷಣ ಬಿಟ್ಟು ಬಂದ್ಬಿಡ್ಲಿಲ್ವಾ ನೋಡಿ ಬರುತ್ತೆ ಬರುತ್ತೆಲ್ಲ ಇರ್ತವೆ ಹೀಗಾಗಿ ಹಾಸನ ಕನ್ಫ್ಯೂಷನ್ ಜೆಡಿಎಸ್ ಅವ್ರಿಗೆ ಸ್ವರೂಪಿಗೆ ಅಗಾಧವಾದ ಬಲ ಇದೆ ಜನ ಬಲ ದುಡ್ಡಿಲ್ಲ ಆ ಮನ್ಷನ್ ಹತ್ರ ದುಡ್ಡಿಲ್ಲ ಏ ದುಡ್ಡು ಬೇಕಾಗಿಲ್ಲ ಪ್ರೀತ ಅಂತ ದುಡ್ಡಿತ್ತ ಲಾಸ್ಟ್ ಚುನಾವಣೆ ಮಾಡಿದಾಗ ಸ್ವರೂಪಿಗೆ ಜನ ಇದ್ದಾರೆ ಈಗ ರೇವಣ್ಣ ಅವ್ರು ಬಂದ್ಬಿಟ್ರೆ ಅನಿವಾರ್ಯವಾಗಿ ಬೆಂಬಲ ಕೊಡ್ಬೇಕು ಒಲ್ಲದ ಮನ್ಸಲ್ಲಿ ಬೆಂಬಲ ಕೊಡ್ಬೇಕು ಅದೇ ಇವರೇ ಅವ್ರಿಗೆ ನಿಮ್ ಪ್ರಕಾರ ಸೀರಿಯಸ್ ನಾಟ್ ಜೋಕ್ ಜೋಕ್ ಅಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟು ಸ್ವರೂಪ ಆದರೆ ಬೆಸ್ಟ ರೇವಣ್ ಭವಾನಿ ರೇವಣ್ ಆದರೆ ಬೆಸ್ಟ ಸ್ವರೂಪ ಸ್ವರೂಪ ಆದರೆ ಬೆಸ್ಟು ಆದರೆ ಕಂಪ್ಲೀಟ್ ಜೆ ಡಿ ಎಸ್ನ ವರಿಷ್ಠರೆಲ್ಲ ಬೆಂಬಲ ಕೊಟ್ಟರೆ ಮಾತ್ರ ಇಲ್ಲ ಅಂದ್ರೂ ಕಷ್ಟ ಹಂಗನ್ಬಿಟ್ಟು ಭವಾನಿ ಅವ್ರ ರೇವಣ್ಣ ಅವ್ರ ಆಗಿದ ತಕ್ಷಣ ಸ್ವರೂಪ್ ಕಡೆ ಅವ್ರು ಯಾರು ಬೆಂಬಲ ಕೊಡಲ್ಲ ಅಲ್ಲ ಕೊಡಲ್ಲ ಒಲದ ಮನ್ಸಲ್ಲಿ ಇನ್ನೇನು ವಿಧಿ ಇಲ್ಲದೆ ಕೊಡ ಅಂದ್ರೆ ಭವಾನಿ ರೇವಣ್ಣ ರೇವಣ್ಣ ನಿಂತ ಸ್ವರೂಪ್ ಕೊಡೋರು ಸಪೋರ್ಟ್ ಮಾಡಲ್ಲ ಯಾರು ಮನ್ಸಿಂದ ಮಾಡಲ್ಲ ಸ್ವರೂಪ ನಿಂತ್ಕೊಂಡ್ರು ಅವರು ಮಾಡೋದು ಡೌಟು ಹಾ ಸ್ವರೂಪ್ ನಿಂತು ಸ್ವರೂಪ್ನ ಇವರೇ ಬಿಟ್ಕೊಟ್ಟು ನಿಲ್ಬೇಕು ನಿಲ್ಲಪ್ಪ ನೀನ್ ನಿಲ್ಲೋ ನಾವು ಮತ್ತೊಬ್ಬ ಮಗ ಇದ್ದಂಗೆ ಪ್ರಕಾಶ್ ಹೌದು ನೀನ್ ನನ್ನ ಮಗ ಅಂತ ಅಂದ್ಬಿಟ್ಟು ಸ್ವರೂಪ್ಗೆ ಸಪೋರ್ಟ್ ಮಾಡಬೇಕು ಭವಾನಿ ಮತ್ತೆ ರೇವಣ್ಣು ಅವೆಲ್ಲ ಆಗದೆ ಕೆಲ್ಸ ನೀವ್ ಹೇಳಿದ್ರೆ ಜೆಡಿಎಸ್ ಎರಡು ಬಾಗ್ಲಾಗಲ್ಲ ಆಗಲ್ಲ ಯಾವ ಕಾರಣ ಕಾಲ ಪ್ರೀತಮ್ ಟ್ರೆಂಡ್ ಇದೆ ಟ್ರೆಂಡ್ ಇದೆ ಬಟ್ ಐವತ್ ಸಾವಿರ ಐತಿ ಗೊತ್ತಿಲ್ಲ ಲೀಡು ಟ್ರೆಂಡ್ ಅಂತೂ ಪ್ರೀತಮ್ ಇದೆ ಅಗಿಲೇ ಯೋಗೇಶ್ ಅಗಿಲೇ ಯೋಗೇಶ್ ವರ್ಕ್ ಶುರು ಮಾಡವ್ರೆ ಅವ್ರ ಅವ್ರದೇ ಆದ ಸ್ಟ್ರಾಟಜಿ ಮಾಡ್ತಾವ್ರೆ ಅದು ಎಷ್ಟು ಮಟ್ಟಿಗೆ ಜನರ ಮನಸ್ಸಿಗೆ ಇನ್ನೂ ರೀಚ್ ಆಗಿದೆ ಅಂತ ಗೊತ್ತಿಲ್ಲ ಹಳ್ಳಿಗಳ ಕಡೆ ಕೆಲಸ ಶುರು ಮಾಡೋರೆ ಒಂದಷ್ಟು ಜನ ಮಾತಾಡ್ತಾರೆ ಪರ್ಕೆ ತಗೊಂಡ್ ಗುಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಬಾರ್ದು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಆಪ್ ಹೆಸರು ಮುಂದಿದೆ ಅಂದ್ರೆ ಮೊದಲ ಸ್ಥಾನದಲ್ಲಿ ಬಿಜೆಪಿ ಎರಡನೇ ಸ್ಥಾನದಲ್ಲಿ ಜೆಡಿಎಸ್ ಮೂರನೇ ಸ್ಥಾನದಲ್ಲಿ ಆಪ್ ನಾಲ್ಕರಲ್ಲಿ ಕಾಂಗ್ರೆಸ್ ಈ ಜೆಡಿಎಸ್ ಪ್ಲೇಸ್ ಕೂ ಹೋಗಬಹುದು ಕಷ್ಟ ಆ ಮಟ್ಟಕ್ಕೆ ಖುಷಿಯಲ್ಲ ಜೆಡಿಎಸ್ ಹೌದಾ ಆ ಮಟ್ಟಕ್ಕೆ ಖುಷಿಯಲ್ಲ ಫೈಟ್ ಕೊಡ್ತಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೇ ಅಲ್ಲಿ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಮುಂದಿನ ಕ್ಷೇತ್ರ ಒಳೆನರಸೀಪುರ ರೇವಣ್ಣವ್ರ ಕ್ಷೇತ್ರ ಇಲ್ಲಿ ರೇವಣ್ಣವ್ರ ಹಾಲಿ ಶಾಸಕರು ಅವರು ಹಾಸನಕ್ಕೋದಾಗಲ್ಲಿ ಅವರು ಶ್ರೀಮತಿ ಅವರು ನಿಲ್ಬಹುದು ಹೋಗದೆ ಇದ್ರೆ ಅವರೇ ನಿಲ್ಬಹುದು ಬಟ್ ಅಪೋಸಿಟ್ ಆಗಿ ಶ್ರೇಯಸ್ ಪಟೇಲ್ ನಾಫೀಸ್ ಮುಂದ್ ಸಂದರ್ಶನ ಕೊಟ್ಟ ಹೋಗೋರಲ್ಲ ಏನೋ ಅಭಿವೃದ್ಧಿ ಆಗಿಲ್ಲ ಶಿವಣ್ಣ ಏನೋ ಮಾಡಿಲ್ಲ ಬಾ ಮಳೆನಾಸಿಪರ್ ಕೆ ಅಂತ ಕರದವ್ರು ನಾನು ಹೋಗ್ ಬರ್ಬೇಕ ನೋಡಕ ಅಲ್ಲಿ ಏನ್ ಮಾಡವ್ರೆ ಒಳೆನಾಟಸಿಪ್ಪು ಜನ ಆ ಪ್ರೀತಮ್ ಗೌಡ್ರ ಕ್ಷೇತ್ರಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಒಂದು ಕಳೆದ ಇಲ್ಲ ಅಂದ್ರೆ ಒಂದು ಅರವತ್ ವರ್ಷದಿಂದ ಆ ಕ್ಷೇತ್ರವನ್ನ ದೇವೇಗೌಡ್ರು ಫ್ಯಾಮಿಲಿ ಅಳ್ತಾರೆ ಸಿಕ್ಸ್ಟಿ ಏಟ್ ಟೂ ಇಂದ ಹತ್ತ ವರ್ಷ ಮಾತ್ರ ಅವರಿಲ್ಲ ಇವರು ಇವ್ರು ಇವ್ರ ತಾತ ಇದ್ದವ್ರು ಇವ್ರ ತಾತ ಐದು ವರ್ಷ ಇದ್ರು ಪಟೇಲ್ ಅವರ ತೌಂದ್ರ ಗೌಡ್ರು ದೊಡ್ಡೇ ಗೌಡ್ರು ಐದು ವರ್ಷ ಇದ್ರು ಅರವತ್ತು ವರ್ಷದಲ್ಲಿ ನಾ ಐವತ್ತು ವರ್ಷ ದೇವೇಗೌಡರ ಫ್ಯಾಮಿಲಿ ಆಗ ನರಸಿಪುರ ಹೊಳೆ ನರಸಿಂಪುರ ಪಳ 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 ಅಂತ ಒಳತಿರ್ಬೇಕು ಹೊಳೆ ನರಸಿಂಪುರಕ್ಕೆ ಅದೊಂದು ರೀತಿಯ ಜಿಲ್ಲಾ ಕೇಂದ್ರಕ್ಕಿಂತ ದೊಡ್ಡ ಮಟ್ಟಕ್ಕೆ ಡೆವಲಪ್ ಆಗ್ಬೇಕು ಹೊಳೆ ನರಸಿಂಪುರದ ಜನ ಊರ್ ಬಿಡದೆ ಅಲ್ಲೇ ಕೆಲಸ ಮಾಡಿ ಉದ್ದಾರ ಆಗಿರಬೇಕು ಹೊಳೆ ನರಸಿಪುರದ ಜನ ಶ್ರೀಮಂತರ ಆಗಿರ್ಬೇಕು ಹೊಳೆ ನರಸಿಂಪುರದಲ್ಲಿ ನಾಲ್ಕಾಣಿ ಭ್ರಷ್ಟಾಚಾರ ಇರಬಾರ್ದು ಹೊಳೆ ನರಸಿಪುರದಲ್ಲಿ ನಾಲ್ಕಾಣಿ ಕ್ರಿಮಿನಲ್ ಇರಬಾರ್ದು ಹೊಳೆ ನರಸಿಂಪುರದಲ್ಲಿ ಯಾವುದೇ ಗಲಾಟೆ ಗದ್ದೆಗಳು ಇರಬಾರ್ದು ಅಷ್ಟು ವರ್ಷ ಅಧಿಕಾರ ಸಿಕ್ಕಿರೋ ಫ್ಯಾಮಿಲಿ ಆ ತರ ಚೇಂಜಸ್ ಆಗಿರಬೇಕು ಹೌದು ಅದಾಗಿಲ್ಲ ಅನ್ನೋದು ಶ್ರೇಯಸ್ ಪಟೇಲ್ ಮಾತು ಅಲ್ಲೆಲ್ಲ ಜನ ಕಾಮೆಂಟ್ ಹಾಕವ್ರೆ ಇಲ್ಲ ಅವು ಇವು ಅಂತ ಒಳೆ ನರಸಿಂಪುರ ಹೇಗಿದ್ಯೋ ಆಸ್ ಎ ತಾಲೂಕಾಗಿ ಚುನಾವಣೆ ನಡೆದ್ರೆ ಗೆಲ್ಲಲ್ಲ ರೇವಣ್ಣ ಆಗಾಗ ಹಾಸನ ತಾಲೂಕ ಎರಡು ಕರೆಕ್ಟ್ ಹಳ್ಳಿ ಮೈಸೂರು ಭಾಗ ಓಟ್ ಹಾಕಲ್ಲ ಕುರುಬ್ರ ತಗೊಂಡು ಒಳೆ ನರಸಿಪುರ ತಿಳ್ಬಿಟ್ಟವ್ರೆ ಇವೆಲ್ಲ ಮಾಡವ್ರೆ ಅಂತ ಶ್ರೇಯಸ್ ಆರೋಪವೂ ಹೌದು ಅದಾಗಿರೋದು ಕೂಡ ಸತ್ಯ ಅಂದ್ರೆ ಕ್ಷೇತ್ರನ ಪುನರ್ವಿಂಗಣೆ ಮಾಡ್ಕೊಂಡವ್ರೆ ಈಗ ಯಾರೇ ಆಗ್ಲಿಲ್ಲ ನಾನು ಮದ್ದೂರ್ ತಾಲೂಕು ನಮ್ ತಾಲೂಕಲ್ಲಿ ನಮ್ ಕೊಪ್ಪ ಹಬ್ಬಳಿನ ಬೆಸೂರಲ್ಲಿ ಜಿಲ್ಲಾ ಪಂಚಾಯತ್ ಕಿತ್ಕೊಂಡು ನಾಗಮಂಗ್ಲಕ್ ಹಾಕ್ಬಿಟ್ಟವ್ರೆ ಹೌದು ನಾನು ಮದ್ದೂರು ತಾಲೂಕ್ನ ನ ಮದ್ದೂರ್ ತಾಲೂಕ್ ಸಂಪೂರ್ಣ ಹೆಂಗೈತೆ ನೋಡಕ್ ಇಷ್ಟಪಡ್ತೀನಿ ಅಲ್ಲಿ ಒಳೆ ನರಸಿಂಪುರ್ ಹೆಂಗ್ ಒಳೆ ನರಸಿಪುರದೇ ಕಿತ್ತಾಗ ಹಾಕ್ಬಿಟ್ಟು ಆಸ್ತನ ಕಿತ್ತಿತ್ತಾಗ ಹಾಕೊಂಡು ರಾಜಕೀಯ ಮಾಡ್ತಾರೇನೋ ಆರೋಪ ಬಟ್ ಅವ್ರು ಬಹಳ ಉದ್ದದ್ವಾಗ್ ಹೇಳ ಶ್ರೇಯಸ್ ಪಟೇಲ್ ಹೇಳಿದೆ ನಲ್ವತ್ ಸಾವಿರ ಹೇಳಿ ಗೆದ್ದಿರೋ ರೇವಣ್ ಅವರು ಬಾಗೂರು ಮಂಜೇಗೌಡರ ಅಪೋಸಿಟ್ ನೋಡ್ಬೇಕು ಈಗಲೂ ಸಹ ಜೆ ಡಿ ಎಸ್ ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಬಟ್ ಜೆಡಿಎಸ್ ಕಳೆದ ಬಾರಿ ಹೆಚ್ಚು ಸವಾಲುಗಳು ಕಾಣ್ತಾ ಇದೆ ಹೌದು ಆ ಭವಾನಿ ನಿಂತ್ಕೋಬಿಟ್ರೆ ರೇವಣ್ಣ ಅಥವಾ ಭವಾನಿ ನಿಂತ್ರೆ ಜನ ಏನ್ ಮಾತಾಡ್ತಾ ಗೊತ್ತಾ ಏನ್ ಗುರು ಇವ್ರಿಗೆ ರಾಜಕಾರಣದ ಅಪಾಪಿ ಇಷ್ಟೊಂದು ದುರಾಸೆನಾ ಪ್ರಜ್ವಲ್ ಎಂಪಿ ಸೂರಜು ಎಮ್ ಎಲ್ ಸಿ ಯವನು ನಿಂತ್ಕೋಬೇಕಾ ಮನೇಲಿ ನಾಲ್ಕು ಜನ ಹೋಗಬೇಕಾ ಅಂತ ಜನ ಮಾತಾಡ್ತಾರೆ ಜನ ಮಾತಾಡ್ತಾರೆ ಅದನ್ನೇ ಕುಮಾರಣ್ಣ ಹೇಳೋದು ಅವರೇ ಅವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ನಿಖಿಲ್ ಮತ್ತೆ ಎಂ ಹೋದ್ರೆ ಜನ ಮಾತಾಡ್ತಾರೆ ತಪ್ಪಾಗತ್ತೆ ಬೇಡ ಅಂತ ಅನಿತಾ ಅವ್ರೆ ಬಿಟ್ಕೊಟ್ಬಿಟ್ಟು ನಿಖಿಲ್ಗೆ ಹೋಗಿರ್ಬೇಕಾರೆ ನಿಜ ಇದು ಜೆಡಿಎಸ್ ಹೆಂಗೋ ಮೂವತ್ತೈದ್ ನಲ್ವತ್ತು ತಾಸು ಅವ್ರೆ ರೇವಣ್ಣ ಭವಾನಿ ರೇವಣ್ಣ ಚುನಾವಣೆ ಕಂಟೆಸ್ಟ್ ಮಾಡಿದ್ದೇ ಆದಲ್ಲಿ ಅವ್ರೊಬ್ಬ ಶಾಸಕಿಯಾಗಿ ಗೆಲ್ಲಬಹುದು ಜೆಡಿಎಸ್ ನ ಹದಿನೈದು ಇಪ್ಪತ್ತು ಶಾಸಕರಾಗೋರ ಭವಿಷ್ಯ ಹಾಳಾಗೋಯ್ತದೆ ಚಾನ್ಸ್ ಎಲ್ಲ ಯಾಕೆ ಗೊತ್ತಾ ಒಕ್ಕಲಿಗ ಸಮುದಾಯ ಬೆನ್ನಿಗೆ ನಿಂತೈತೆ ದೇವೇಗೌಡ್ರು ಫ್ಯಾಮಿಲಿ ಆದ್ರೆ ಒಕ್ಕಲಿಗ ಸಮುದಾಯ ಆ ಸಮುದಾಯದ ತಪ್ಪುಗಳನ್ನ ಫಸ್ಟ್ ಕಣಿಸದೆ ಇನ್ನೊಬ್ಬರೇ ಬಂದ್ಬಿಟ್ಟು ಸರಿಲ್ಲ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಂಡ್ಯ ಲೋಕಸಭಾ ಚುನಾವಣೆ ಜೆ ಡಿ ಎಸ್ ಮಂಡ್ಯದ ಭದ್ರಕೋಟೆ ಲೋಕಸಭೆ ವ್ಯಾಪ್ತಿ ಎಂಟ್ರಲ್ಲೂ ಎಮ್ ಎಲ್ ಎ ಮೂರ್ ಮಿನಿಸ್ಟ್ರು ಏನ್ ಜೋಡೇತು ಅಂತ ಕನಕ್ ಬಂಡೆ ಬರೆ ಬರೇ ಬಂದು ನಿಂತ್ಕು ಮಂಡ್ಯಕ್ಕೆ ಹೌದು ಏನೂ ಆಗ್ಲಿಲ್ಲ ಲಕ್ಷದ ಗೆದ್ರು ಸುಮಲತಾ ಸುಮಲತಾ ಒಕ್ಲಿಗಳಲ್ಲ ಅಂತ ಮದುವೆ ಮಾಡ್ಕೊಂಡ್ ಅಂಬರೀಶ್ ಮಂಡ್ಯ ಸೋಸೆ ಅಭಿಷೇಕ್ ಅಂಬರೀಶ್ ಮಗ ಹುಟ್ಟವನೇ ಮಂಡ್ಯ ಮಗ ಜನ ಅದಕ್ಕೆ ಹೇಳ್ತಾರ ಭವಾನಿ ರೇವಣ್ಣ ನಿಂತಿದ್ದೇ ಆದಲ್ಲಿ ಭವಾನಿ ರೇವಣ್ಣ ಶಾಸಕಿ ಆಗಬಹುದು ಆದ್ರೆ ಜೆಡಿಎಸ್ ನಿಂದ ಶಾಸಕರಾಗಬೇಕು ಅನ್ನೋರು ಇಪ್ಪತ್ತು ಜನರ ಕನ್ಸನ ಡಮಾರ್ ಅನ್ಸ್ಬಿಡ್ತಾರೆ ಹೋಗ್ಲಿ ಅವರು ನನ್ನ ನಾನ್ ಎಮ್ ಎಲ್ ಎ ಆಗೋದ್ರಿಂದ ನಾನೇ ಯಾಕೆ ಅವ್ರು ಇಪ್ಪತ್ತು ಜನ ನೋಡ್ಕೊಂಡು ಮುಖ ನಿಂತ್ಕೋಬೇಕು ಅಂತಂದ್ರೆ ಜೆಡಿಎಸ್ನವ್ರು ಭವಾನಿ ರೇವಣ್ಣ ರೇವಣ್ಣ ಇಬ್ರು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ಆದ್ರೆ ಎಸ್ ಇಪ್ಪತ್ತ ಇಪ್ಪತ್ತೈದು ದಾಟಲ್ಲ ಯಾಕೆಂದ್ರೆ ಜನ ಆತರ ರಿಯಾಕ್ಟ್ ಮಾಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಏನು ಒಬ್ಬ ಮಗ ಎಂ ಪಿ ಒಬ್ಬ ಮಗ ಎಮ್ ಎಲ್ ಸಿ ಗಂಡ ಎಂ ಎಲ್ ಎ ಈಕೆ ಆತರ ನೆಗೆಟಿವ್ ಶುರುವಾಗುತ್ತೆ ಆ ಆತಂಕ ಕುಮಾರಸ್ವಾಮಿ ಅವ್ರಿಗೆ ಕರೆಕ್ಟ್ ಹಗ್ಲು ಎಂದಿ ನಿದ್ದೆ ಮಾಡಿದೆ

ಬೆಳಗ ಗ್ರಾಮಾಂತರದಲ್ಲಿ ದಿನ ಭದ್ರಾವತಿ ಇತ್ತು ಭದ್ರಾವತಿ ಮುಗುದಿಲ್ಲ ಅವ್ರ ಲೆಕ್ಕಾಚಾರ ಹೆಂಗಿರುತ್ತೆ ಅಂದ್ರೆ ಮೂರನೇ ಹಳ್ಳಿ ಹತ್ತುವರೆಗ್ ಮುಗಿಬೇಕು ಹತ್ತುವರೆ ಮೊದಲನೇ ಹಳ್ಳಿಲಿ ಆಗಿರುತ್ತೆ ಬರೀ ಒಂದು ಸರ್ಕಲ್ ಅಲ್ಲಿ ಮಾತಾಡ್ಸಲ್ಲ ಕಾರಲ್ ಮುಂದೆ ಹೋಗುವಾಗ ಜನ ಎಲ್ಲಾ ಅಡ್ಡ ಹಾಕೋರ್ ನಿಂತ್ಕತಾರೆ ಹೆಂಗುಸ್ರ ಎಲ್ಲ ಅಡ್ಡಾಕೋರ್ ನಿಂತ್ಕೋತಾರೆ ಮಕ್ಳು ಮರಿ ಅಡ್ಡ ಹಾಕೋರ್ ನಿಂತ್ಕತಾರೆ ಅಲ್ಲಿ ಎರಡ್ ನಿಮಿಷ ಎಳದ್ಬಿಟ್ಟು ಆ ಮುಂದ್ಗಡೆ ಹೋಗೋ ಪೊಲೀಸ್ ಪೊಲೀಸವ್ ಬಿಡ್ತಾ ಇರ್ತಾರೆ ಇವ್ರು ನಿಲ್ಲಿಸ್ತಾರೆ ಕುಮಾರಸ್ವಾಮಿ ಹಗ್ಲು ರಾತ್ರಿ ಆರೋಗ್ಯ ಹಾಳು ಮಾಡ್ಕಂಡ್ ಪಾರ್ಟಿ ಕಟ್ತಾವ್ರೆ ಇವ್ರು ನಾನು ಎಂ ಎಲ್ ಎ ಆಗ್ಬೇಕು ನಾನು ಎಂ ಎಲ್ ಎ ಆಗ್ಬೇಕು ಅಂತ ಜೆ ಡಿ ಎಸ್ ಪಕ್ಷದ ಗೆಲುವಿನ ಓಟಕ್ಕೆ ಬ್ರೇಕ್ ಆಗ್ತಾವ್ರೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ರೇವಣ್ಣ ಕೂಡ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಜೆಡಿಎಸ್ ಇಪ್ಪತ್ತೈದು ದಾಟಲ್ಲ ಅನ್ನೋ ಲೆಕ್ಕಾಚಾರಗಳು ಶುರುವಾಗುತ್ತೆ ಜನ ಇದನ್ನ ಮಾತಾಡ್ತಾರೆ ನೋಡಿ ನಿಜ ಹಾಸನದಲ್ಲಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಫೆಬ್ರವರಿಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಅರ್ಕಲ್ಗೋಡು ಎ ಟಿ ರಾಮಸ್ವಾಮಿ ಅವರು ಇಲ್ಲಿ ಜೆಡಿಎಸ್ ಇಂದ ಎಲ್ ಎ ರಾಮಸ್ವಾಮಿ ನಡೆ ಯಾವ ಕಡೆ ಇನ್ನು ಕನ್ಫ್ಯೂಷನ್ ಬಿಜೆಪಿಯಿಂದ ಕನ್ಫ್ಯೂಷನ್ ಅಂದ್ರೆ ಎಲ್ಲಿಗೆ ನಿಂತ್ಕೋತಾರೆ ಏನ್ ಮಾಡ್ತಾರೆ ರಾಮಸ್ವಾಮಿ ಯಾರು ರಾಮಸ್ವಾಮಿ ಅವರು ಅವರು ಚುನಾವಣೆಗೆ ನಿಲ್ಲ ರಾಜಕೀಯದ ಆಸೆ ಇಲ್ಲ ಅವ್ರಿಗೆ ಹೌದು ಸೈಲೆಂಟ್ ಆಗಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಕ್ಟಿವ್ ಆಗಿ ಹೋದ್ರು ಈಗ ಏನ್ ಎಮ್ ಎಲ್ ಎ ಆಗ್ಬೇಕು ಅಂತ ಹೇಳ್ಕೊಂಡ್ರ ಮತ್ತೆ ಇಲ್ಲ ಇಲ್ಲ ಸಾಕು ರಾಜಕಾರಣ ಅನ್ಸಿದೆ ಪಾಪ ಅವ್ರಿಗೆ ಕಾಂಗ್ರೆಸ್ ಇಂದ ಶ್ರೀಧರ್ ಗೌಡ ಕೃಷ್ಣೇಗೌಡರು ಟ್ರೈ ಮಾಡ್ತಾವ್ರೆ ಬಹುತೇಕ ಶ್ರೀಧರ್ ಗೌಡರಿಗೆ ಡಿ ಕೆ ಶಿವಕುಮಾರ್ ಮಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಯಾಕೆಂದ್ರೆ ಇವ್ರು ಮುಳ್ಳು ಹೋಗ್ಲಿಗ ಕೃಷ್ಣೇಗೌಡರು ದಾಸರು ಅವ್ರದ್ದು ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಇವ್ರಿಗೆ ಅಂತ ಅಂಡ್ ಏ ಮಂಜು ಬಹುತೇಕ ಜೆಡಿಎಸ್ ಟಿಕೆಟ್ ಫಿಕ್ಸ್ ನೋ ಡೌಟ್ ಹೇಳಕ್ ಆಗಲ್ಲ ಅಂಡ್ ಬಿಜೆಪಿ ಇಂದ ಯೋಗ ರಮೇಶ್ ದಿವಾಕರ್ ಗೌಡ ಇವರೆಲ್ಲರೂ ಎ ಟಿ ರಾಮಸ್ವಾಮಿ ಬಾರಣ್ಣ ಅಂತ ಕರೀತಿದಾರಂತೆ ಬಿಜೆಪಿ ಟ್ರಯಾಂಗಲ್ ಟ್ರಯಾಂಗಲ್ ಫೈಟ್ ದಿವಾಕರ್ ಗೌಡ ಕುರುಬ ಕಮಿಟಿ ಸೇರಿದವರು ಹೆಂಗ್ ಸರ್ ಅವ್ರು ಬಿಜೆಪಿ ಸೇರ್ಪಡೆ ಆಗಿರೋದು ಬಿಜೆಪಿ ಒಂದಷ್ಟು ಬಲ ಬಂದಂಗಾಗಿದೆ ಅದು ಯೋಗ ರಮೇಶ್ ಗಾ ದಿವಾಕರ್ ಗೌಡರ್ಗ ಇಲ್ಲ ಎ ಟಿ ರಾಮ ಸ್ವಾಮಿ ಕೊಡ್ತಾರ ಬಿಜೆಪಿ ಅವರು ಇಲ್ಲ ಕೃಷ್ಣೇಗೌಡರು ಕರ್ಕೊಂಡು ಕೊಡ್ತಾರ ಅವೆಲ್ಲವನ್ನ ನೋಡಬೇಕು ಸದ್ಯದ ವಾತಾವರಣದ ಪ್ರಕಾರ ಸದ್ಯದ ವಾತಾವರಣದ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಪಕ್ಷವಾಗಿ ಮುಂದಗಡೆ ಇದೆ ಮುಂದೆ ಇದೆ ಗೌಡರು ಸಂದರ್ಶನ ಮಾಡುದಲ್ಲ ಶ್ರೀಧರ್ ಗೌಡ ಫೌಂಡೇಶನ್ ಕೆಲಸ ಮಾಡೋರೆ ಅವ್ರ ಬ್ರದರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ಒಂದು ಶಕ್ತಿಯನ್ನು ಇಟ್ಕೊಂಡವ್ರೆ ಚುನಾವಣೆಯನ್ನು ಮಾಡ್ತವ್ರೆ ಅರಕಲ್ಗೂಡಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಾರ್ಚ್ ತಿಂಗಳು ಇಪ್ಪತ್ತ ತೊಂಬತ್ತ ಸರ್ವೆ ಮಾಡ್ತೀವಿ ಆ ಟೈಮ್ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಏಪ್ರಿಲ್ ಸರ್ವೆ ಮಾಡ್ತೀವಿ ಟಿಕೆಟ್ ಘೋಷಣೆಯಾಗೆಲ್ಲ ನಾಮಿನೇಷನ್ ಹಾಕಿದ್ಮೇಲೆ ಸರ್ವೆ ಮಾಡ್ತೀವಿ ಅವತ್ತಿಗೆ ಕಂಪ್ಲೀಟ್ ಪಿಕ್ಚರ್ ನಾವು ನಿಮ್ಗೆ ಕೊಡ್ತೀವಿ ಹೌದು ಎಸ್ ಅರ್ಕಲ್ಗೂಡಲ್ಲಿ ಕರ್ನಾಟಕ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮುಂದೆ ಇದೆ ಮುಂದಿನ ಕ್ಷೇತ್ರ ಸಕಲೇಶ್ಪುರ ಇಲ್ಲಿ ಎಚ್ ಕೆ ಕುಮಾರಸ್ವಾಮಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಪಿಯಿಂದ ನಾರ್ವೆ ಸೋಮಶೇಖರ್ ಸಿಮೆಂಟ್ ಮಂಜು ಇಬ್ರು ಕೂಡ ಒಂದಷ್ಟು ಫೈಟ್ ನಡೀತಾ ಇದೆ ಇನ್ನ ಕಾಂಗ್ರೆಸ್ ಇಂದ ಮುರಳಿ ಮೋಹನ್ ಜೆ ಡಿ ಎಸ್ ಇಂದ ಎಚ್ ಕೆ ಕುಮಾರಸ್ವಾಮಿ ಯಾವುದೇ ಡೌಟ್ ಇಲ್ಲ ಯಾರಿಗೆ ಸಿಮೆಂಟಾ ಬಿಜೆಪಿ ನಾರ್ವೆ ಕೊಡ್ತಾರ ನಾರ್ ಕೊಡ್ತಾರೋ ಸಿಮೆಂಟ್ ಕೊಡ್ತಾರೋ ಬಿಜೆಪಿಯವ್ರ ಅಣೆ ಬರ ಲಾಸ್ಟ್ ಟೈಮು ಕಡೆ ದಿನ ಟಿಕೆಟ್ ಕೊಟ್ಟು ಹಾಳು ಮಾಡ್ಕೊಂಡ್ರು ಬಿಜೆಪಿ ಅವ್ರಿಗೆ ಒಂದು ಕೆಟ್ಟ ದೌಲತ್ ಐತೆ ಅವ್ರಿಗೆ ನಮ್ದು ಶಿಸ್ತು ಅಂತಾರೆ ಯಾವ ಶಿಸ್ತು ಸೀಮೆ ನಿಮ್ ಶಿಸ್ತು ಒಂದ್ ದಿನ ಟೈಮ್ ಟಿಕೆಟ್ ಕೊಟ್ಟು ಚುನಾವಣಾ ಸ್ಟ್ರಾಟಜಿ ಮಾಡಕ್ಕಲ್ಲ ಕಡೆ ದಿನ ಟಿಕೆಟ್ ಕೊಡ್ತೀರಿ ಇವೆಲ್ಲ ಮಾಡ್ತೀರಿ ಕೊಡೋದಿದ್ರೆ ಕೊಡ್ತೀವಿ ಇಲ್ಲ ಇಲ್ಲ ಅನ್ನಿ ಬಿಜೆಪಿ ಶಿಸ್ಸಿನ ಪಕ್ಷವಾಗಿ ಉಳಿದುಕೊಂಡಿಲ್ಲ ಬಂಡವಾಳಗಾರರ ಪಕ್ಷ ಆಗೈತೆ ಹೌದು ಅಲ್ವಾ ಸಿಮೆಂಟ್ ಮಂಜು ಪರವಾಗಿ ಪ್ರೀತಮ್ ಗೌಡ ನಾರ್ವೆ ಸೋಮಶೇಖರ್ ತಮ್ಮದೇ ಆದ ನೆಟ್ವರ್ಕ್ ಟ್ರೈ ಮಾಡ್ತಾರೆ ಕಳೆದ ಬಾರಿ ಅವರು ಆಪ್ತರು ಉದಯ್ ಗೌಡ ನಮ್ಮ ಮದ್ದೂರು ಚುನಾವಣೆಗೆ ಈಗ ಕಾಂಗ್ರೆಸ್ ಈಗ ಹಿಂಗ್ ನಡೀತಾ ಇದೆ ನಾರ್ವೆ ಸೋತ್ ಕ್ಷೇತ್ರದಲ್ಲಿ ಇರಲ್ಲ ಬಟ್ ಸಿಮೆಂಟ್ ಮಂಜು ಕೆಲಸ ಮಾಡ್ತಾರೆ ಸಿಮೆಂಟ್ ಮಂಜು ಸ್ಥಳೀಕ ಅಲ್ಲೇ ಇರ್ತಾರೆ ಒಡನಾಟ ಇದೆ ಆದ್ರೆ ಹಣ ಇಲ್ಲ ಅಂತಾರೆ ನಾರ್ವೆ ಹತ್ರ ಹಣ ಇದೆ ಜನಗಳ ಜೊತೆ ಇರಲ್ಲ ಅದು ಸಮಸ್ಯೆ ಅಂಡ್ ಮುರಳಿ ಮೋಹನ್ ಕಾಂಗ್ರೆಸ್ ಅಂಡ್ ಎಚ್ ಕೆ ಕುಮಾರಸ್ವಾಮಿ ಕಾಂಗ್ರೆಸ್ ಇಲ್ಲಿ ಇಲ್ಲ ಜೆಡಿಎಸ್ ವರ್ಸಸ್ ಬಿಜೆಪಿ ಹಣಾಣಿ ಬಿಜೆಪಿಯ ಈ ಬಹುದೊಡ್ಡ ಗೊಂದಲ ಗೆ ವರದಾನ ಸದ್ಯಕ್ಕೆ ಬಿಜೆಪಿಯವ್ರು ಒಂದಾಗಿ ಹೋಗೋಣ ಅಂತ ಜೋಡೆ ತಿಂಡಿತಿ ರೀತಿ ಸೋಮಶೇಖರ್ ಸಿಮೆಂಟ್ ಮಂಜು ಯಾರಿಗೆ ಟಿಕೆಟ್ ಆದರೂ ಕೆಲಸ ಮಾಡಿದ್ರೆ ಬಿಜೆಪಿಗೆ ರಿಸಲ್ಟ್ ಆಗುತ್ತೆ ಸದ್ಯಕ್ಕೆ ಇಲ್ಲಿ ಸಕಲೇಶಪುರದಲ್ಲಿ ಜೆಡಿಎಸ್ ಮುನ್ನಡಾನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಎಸ್ ಒಟ್ಟಾರೆ ವೀಕ್ಷಕ್ರೆ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶವಣಬೆಳಗೋಳ ಒಳೆನರಸೀಪುರ ಸಕಲೇಶಪುರ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬೇಲೂರು ಹಾಸನದಲ್ಲಿ ಬಿಜೆಪಿ ಹಾಗೆ ಅರಸೀಕೆರೆ ಅರ್ಕಲ್ಗೋಡಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ